ಕರ್ನಾಟಕ ಏಕೀಕರಣ ಎಂದರೆ ಕನ್ನಡ ಮಾತನಾಡುವಂತಹ ಎಲ್ಲ ಪ್ರದೇಶಗಳನ್ನು ಒಟ್ಟಿಗೆ ಮಾಡಿ ಕರ್ನಾಟಕ ಎಂದು ನಾಮಕರಣ ಮಾಡಿದ ದಿನ. ಕನ್ನಡ ರಾಜ್ಯೋತ್ಸವ ಎಂಬುದಾಗಿ ಆಚರಣೆ ಮಾಡ್ತಾರೆ. ಹಾಗಾದರೆ ಈ ಕರ್ನಾಟಕ ಏಕೀಕರಣಕ್ಕಾಗಿ ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಒಟ್ಟಿಗೆ ಮಾಡುವಂತಹ ಒಂದು ಹೋರಾಟವನ್ನು ಮಾಡಿದಂತಹ ಮಹನೀಯರ ಬಗ್ಗೆ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಕರ್ನಾಟಕ ಏಕೀಕರಣಕ್ಕಾಗಿ ಹೋರಾಟ ಮಾಡಿದಂತಹ ಪ್ರಮುಖ ಮಹನೀಯರು ಯಾರು ಅಂತ ತಿಳಿದುಕೊಳ್ಳೋಣ. ಒಂದು, ಆಲೂರು ವೆಂಕಟರಾಯರು. ಆಲೂರು ವೆಂಕಟರಾಯರು ಕರ್ನಾಟಕ ಏಕೀಕರಣಕ್ಕಾಗಿ ಶ್ರಮಿಸಿದಂತಹ ಪ್ರಮುಖ ವ್ಯಕ್ತಿಗಳ ಸಾಲಿನಲ್ಲಿ ನಿಲ್ತಾರೆ. ಎರಡು, ಪಾಟೀಲ ಪುಟ್ಟಪ್ಪ. ಪಾಟೀಲ ಪುಟ್ಟಪ್ಪ ಒಬ್ಬ ಪ್ರಮುಖ ಕವಿ, ಹಾಗೆಯೇ ಕರ್ನಾಟಕ ಏಕೀಕರಣಕ್ಕಾಗಿ ಹೋರಾಡಿದ ಪ್ರಮುಖ ವ್ಯಕ್ತಿ ಕೂಡ. ಮೂರು, ಕುವೆಂಪು. ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಕನ್ನಡ ನಾಡಿನ ಹೆಮ್ಮೆಯ ಕವಿ ಕುವೆಂಪು. ಮೂರನೇದು ಕುವೆಂಪು. ನಾಲ್ಕು, ಬಿಎಂ ಶ್ರೀಕಂಠಯ್ಯ. ಇವರು ಕೂಡ ಕನ್ನಡದ ಅತ್ಯದ್ಭುತ ಪ್ರಸಿದ್ಧ ಮಹಾನ್ ಕವಿ. ಐದನೇ ಕವಿ ಯಾರು, ಐದನೆಯ ವ್ಯಕ್ತಿ ಯಾರು?